ನಾನು ಕತೆ ಕೇಳಿದಾಗ ತುಂಬ ಒಳ್ಳೆ ಕತೆ ಇರುವಂಥ ಒಂದು ಸಿನಿಮಾ. ಆಮೇಲೆ ಪಾತ್ರಗಳೇನು ಮಾಡಿದ್ದಾರೆ ಮಕ್ಕಳು, ಆ ನಾಲ್ಕು ಪಾತ್ರಗಳು ತುಂಬ ಎಕ್ಸೈಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡ್ತಾ ಇರೋರಿಗೆ ನಮಗೊಂದು ಕ್ವೆಶನ್ ಮಾರ್ಕ್ ಆಗಿ ನಿಲ್ಲುತ್ತೆ, ನಾವು ಮಕ್ಕಳಾಗಿದ್ದರೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ವಾ, ಅಥವಾ ಮಕ್ಕಳಾಗಿದ್ದರೆ ಯಾವ ರೀತಿ ಇರಬೇಕು, ನಿಜವಾಗಲೂ ರಾಮರಾಜ್ಯ ಅಂದ್ರೆ ಏನು, ಗಾಂಧಿ ತತ್ವನ ಕನಸು ಏನಿತ್ತು, ಆ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಎಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವೆಲ್ಲ ಒಂದಷ್ಟು ಕ್ವೆಶನ್ಗಳು ನಮ್ಮನ್ನೇ ಕಾಡುವಂಥ ಸಿನಿಮಾ ರಾಮರಾಜ್ಯ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನನ್ನ ಮಗ ಏಕಾಂತ್ ಸಹ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ನೀಲ್ ಕಿಂಗ್ ಕಾಪುರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ, ಶಂಕರೇಗೌಡರು ನಿರ್ಮಾಣ ಮಾಡಿದ್ದಾರೆ, ಎ ಟಿ ರಮೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ. ಸೊ ಒಳ್ಳೆ ಟೀಮ್ ಅಂತ ಹೇಳ್ಬೋದು, ರಾಮರಾಜ್ಯ ಟೀಮ್ ಏನಿದೆ ಒಳ್ಳೆ ಟೀಮ್. ಸೊ ಎಲ್ಲ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಕಮರ್ಷಿಯಲ್ ಆಗಿ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ ರಾಮರಾಜ್ಯ. ರಾಮರಾಜ್ಯಕ್ಕೆ ಮತ್ತು ರಾಮರಾಜ್ಯದ ಟೀಮ್ಗೆ ಆಲ್ ದ ಬೆಸ್ಟ್. ಮದರ್ ಇಸ್ ಎ ಟ್ರೂತ್, ಫಾದರ್ ಇಸ್ ಎ ಬಿಲೀಫ್. ಸುಳ್ಳು ಹೇಳಬೇಕು, ಹಿಂಸೆ ಮಾಡಬೇಕು, ಅನ್ಯಾಯ ಮಾಡ್ಬೇಕಂತ ಹೇಳ್ಕೊಟ್ಟಿದ್ರೆ ನಾವು ಅದನ್ನೇ ಮಾಡ್ತಿದ್ವಲ್ಲ ಸರ್. ನಮಗೆ ನಿಮ್ಮದಕ್ಕಿಂತ ಗಾಂಧಿ ತತ್ವ ಮಾತೇ ಕೇಳಬೇಕು ಅನಿಸ್ತು ಸರ್.